ಈ ದ್ರಾಕ್ಷಿ ತೋಟದ ಭೂಮಿಯಲ್ಲಿ ಎರೆಹುಳುಗಳದ್ದೇ ರಾಜ್ಭಾರ. ತೋಟದ ತುಂಬೆಲ್ಲ ಎರೆಹುಳುಗಳು ಮನೆ ಮಾಡಿತು, ಮಣ್ಣಿನಲ್ಲಿ ಜೈವಿಕ ಗುಣಕ್ಕೆ ಸಾಕ್ಷಿಯಾಗಿವೆ. ದ್ರಾಕ್ಷಿ ಬೆಳೆಯೂ ಕೂಡ ದಷ್ಟಪುಷ್ಟವಾಗಿ ಬೆಳೆದು ಕೃಷಿಕನ ಕನಸನ್ನ ಸಾಕಾರಗೊಳಿಸುತ್ತದೆ. ಈ ದ್ರಾಕ್ಷಿ ತೋಟದ ಭೂಮಿಯಲ್ಲಿ ಎಲ್ಲಿ ಕೈ ಹಾಕಿದ್ರೂ ಎರೆಹುಳುಗಳೇ ಕಾಣಸಿಗುತ್ತಿವೆ. ಸದ್ದು ಗದ್ದಲವಿಲ್ಲದೆ ಎರೆಹುಳುಗಳ ಜೈವಿಕ ಕ್ರಿಯೆ ಶುರುವಾಗಿ ಮಣ್ಣಿನಲ್ಲಿ ಫಲವತ್ತತೆ ತಾಂಡವವಾಡುತ್ತಿದೆ. ಇಂತಹ ಸಮೃದ್ಧ ದ್ರಾಕ್ಷಿ ತೋಟ ಕಂಡುಬಂದಿದ್ದು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಸೋಮನಟ್ಟಿ ಗ್ರಾಮದಲ್ಲಿ. ಈ ಕೃಷಿಕರು ರಾಸಾಯನಿಕ ಗೊಬ್ಬರದಿಂದ ಬೇಸತ್ತು ಕುಳಿತಿದ್ರು. ಆಗ ಆಪತ್ ಬಾಂಧವನಂತೆ ಕೈಹಿಡಿದ ಡಾಕ್ಟರ್ ಸಾಯಿಲ್ ಗ್ರೇಪ್ ಸ್ಪೆಷಲ್ ಎಂದಿನಂತೆ ಮಣ್ಣಿನ ಗುಣ ಹಾಗೂ ಬೆಳೆಯ ಭವಿಷ್ಯವನ್ನೇ ಬದಲಿಸಿತು. ಕಡಿಮೆ ಖರ್ಚಿನಲ್ಲಿ ತೋಟವನ್ನ ಉಳಿಸಿಕೊಟ್ಟು ರೈತರಿಗೆ ಆನಂದವನ್ನ ಮೂಡಿಸಿದೆ. ಎಷ್ಟು ಎಕರೆ ದ್ರಾಕ್ಷಿ ಇದೆ ನಿಮ್ದು? 3 ಎಕರೆ. ಯಾವ ತರ ವ್ಯವಸಾಯ ಮಾಡ್ತೀರಿ ಅಂದ್ರೆ? ರಾಸಾಯನಿಕ ಯೂಸ್ ಮಾಡ್ತಿದ್ರು ಮೊದಲ, ಅಷ್ಟೊಂದು ಇಳುವರಿ ಬರ್ತಾ ಇದ್ರಿ. ಅದು ಡಾಕ್ಟರ್ ಸಾಯಿಲ್ ಬಿಡ್ಲಾತಿದ್ರಿ. ಕೊಟ್ಮೇಲೆ ನಿಮ್ಗೇನೇನು ಬದಲಾವಣೆ ಆಗಿದೆ? ಆ ಎರೆಹುಳ ಆಯ್ತು ಜಾಸ್ತಿ ಆಗ್ಯಾವ್ರಿ, ಮತ್ತು ಕೆನಪಿಲು ಚಲೋ ಬರಲಾತ್ರಿ. ಅದರಿಂದ ಕೆಮಿಕಲ್ ಯೂಸ್ ಮಾಡೋಕೆ ಹಂಗಾಗಿತ್ತು ರೀ. ಅದು ಏನಾಗಿತ್ತು ಒಟ್ಟು ಹಿಂಗೆ ಟೀ ಅದೆಲ್ಲ ಕಡ್ಡಿನ ಸರಿಯಾಗಿ ಇದು ಅದು ಹೊಡಿತಿದ್ದಿಲ್ಲ ರೀ, ಸಿಗ್ತಿದ್ದಿಲ್ಲ ರೀ. ಈ ಡಾಕ್ಟರ್ ಸಾರ್ ಬಿಡೋಣ, ಮತ್ತೊಂದು ಸ್ವಲ್ಪ ಚಲೋ ಇದು ಅದು ರೀ. ಖರ್ಚಿನಲ್ಲಿ ಕಡಿಮೆ ಭಾಳಾಗಿತ್ತು ರೀ. ಡಾಕ್ಟರ್ ಸಾರ್ ಬಿಡ್ಲಾತ್ತಾನ ರೀ, ಮೊದಲಾಗ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದು ರೀ, ಈಗ ಒಂದು 50 ಆಗಿತ್ತು ನೋಡ್ರಿ. 50 ಸಾವಿರ ರೀ. ಇವಾಗ ಅರ್ಧಕ್ಕೆ ಖರ್ಚು ಅರ್ಧಕ್ಕೆ ಕಡಿಮೆ ಆಗಿತ್ತು ನೋಡ್ರಿ. 45 ಲೀಟ್ರ್ ಬಿಟ್ಟಿವಿ ನೋಡ್ರಿ ಟೋಟಲ್. ಏನು ಡಾಕ್ಟರ್ ಸಾಲ್ ರೀ? ಈ ಥರ ರೀ ಇಟ್ಟೆ ಕುಂಡಿರ್ತಿದ್ದು ರೀ ಚಂಡ್ರಿ ಅಂತ ಈಗ ಡಾಕ್ಟರ್ ಸಾಲ್ ಬಿಡ್ಲಾತಾರೆ ಬೇಸ್ ಇಟ್ಟು ಬರ್ಲಾತಾರೆ. ರಾಸಾಯನಿಕ ಗೊಬ್ಬರವೆಂಬ ಆಸಿಡ್ ದಾಳಿಗೆ ಸಿಲುಕಿ ನಾಮಾವಶೇಷವಾಗಿದ್ದ ಎರೆಹುಳುಗಳ ಸಂತತಿ ಇದ್ದಕ್ಕಿದ್ದಂತೆ ಏರಗತಿಯಲ್ಲಿ ಸಾಗಿದೆ. ಅದಕ್ಕೆ ಮುಖ್ಯ ಕಾರಣ ದ್ರಾಕ್ಷಿ ಬೆಳೆಗಾರನ ನಂಬುಗೆಯ ಮಿತ್ರ ಡಾಕ್ಟರ್ ಸೋಗಿಲ್ ಗ್ರೇಪ್ ಸ್ಪೆಷಲ್. ದ್ರಾಕ್ಷಿ ತೋಟವೀಗ ಎರೆಹುಳುಗಳ ಕಾರ್ಖಾನೆಯಾಗಿ ಬಿಟ್ಟಿವೆ. ಮಣ್ಣಿನಲ್ಲಿ ತನ್ನ ಪರಿಶ್ರಮವನ್ನ ಸಾಬೀತುಪಡಿಸಿ ಮಣ್ಣಿಗೆ ಜೀವವನ್ನ ತುಂಬಿವೆ. ನೋಡಿದ್ರಲ್ಲ ರೈತ ಬಾಂಧವರೇ, ರಾಸಾಯನಿಕವೆಂಬ ಮುಳ್ಳಿನ ಹಾದಿಯಲ್ಲಿದ್ದ ರೈತನನ್ನ ಡಾಕ್ಟರ್ ಸೈಲ್ ಹೂವಿನ ಹಾದಿಯಲ್ಲಿ ಕರೆದೊಯ್ಯುತ್ತದೆ. ನಂಬಿಕೆಯ ಪ್ರತಿಬಿಂಬವಾಗಿರುವ ಡಾಕ್ಟರ್ ಸೈಲ್ ಸದಾ ರೈತರ ಒಳತಿಗಾಗಿ ಶ್ರಮಿಸುತ್ತದೆ. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತರ ಹಾದಿಯಲ್ಲಿ.